ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಲೋ ಇದೆ. ಸೊ ಏನು ಅನ್ಕೋಬೇಡಿ. ಯೂಶಲಿ ಲೈಕ್ ಟೈಮ್ ಸಿಕ್ಕಿದಾಗ ನಾನು ಈ ರೀತಿ ತೆಂಗಿನಕಾಯಿನ ಓಪನ್ ಮಾಡಿಕೊಂಡು ಫ್ರೀಜರಲ್ಲಿ ಇಟ್ಕೊಬಿಡ್ತೀನಿ. ಹಾಗಾಗಿ ಒಂದು 2-3 ಮಂತ್ಸ್ ಬರುತ್ತೆ ತೆಂಗಿನಕಾಯಿ. ಪ್ರತಿ ಸರಿ ನಾನು ಲೈಕ್ ಆಫೀಸ್ ಹೋಗಬೇಕಾದ್ರೆ ತೆಂಗಿನಕಾಯಿ ಹೊಡೆದು ಕರಿಗೆಲ್ಲ ಮಾಡ್ಕೊಳ್ಳೋದಿಲ್ಲ. ಸೊ ತೆಂಗಿನಕಾಯಿನ ಈ ರೀತಿ ಹೊಡೆದು ಫ್ರೀಜರಲ್ಲಿ ಇಟ್ಕೊಬಿಡ್ತೀನಿ, ಬೇಕಾದಾಗ ಯೂಸ್ ಮಾಡ್ತೀನಿ. ಸೊ ನಾನು ಈ ರೀತಿ 2 ಥರ ತೆಂಗಿನಕಾಯಿನ ಹೊಡಿತೀನಿ. ಒಂದು ಮಚ್ಚಲ್ಲಿ ಈ ರೀತಿ ಹೊಡ್ಕೊಳ್ಳೋದು. ಸೊ ನೋಡಿ, ಈಸಿಯಾಗಿ ಮಚ್ಚಲ್ಲಿ ಈ ರೀತಿ ಹೊಡ್ಕೋಬೋದು. ಒಂದು ಮಧ್ಯಕ್ಕೆ ಎಕ್ಸಾಕ್ಟ್ಲಿ ಮಧ್ಯಕ್ಕೆ ಹೊಡಿಬೇಕು. ಸೊ ಹಾಗಾದಾಗ ತೆಂಗಿನಕಾಯಿ ನೀಟಾಗಿ ಓಪನ್ ಆಗುತ್ತೆ. ಮತ್ತು ನೀರು ಜಾಸ್ತಿ ಇದ್ದಾಗ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಸೊ ನೋಡಿ, ಈಗ ಒಂದು ತೆಂಗಿನಕಾಯಿ ಹಾಳಾಗಿದೆ. ಯೂಶಲಿ ಒಂದು 4-5 ಹೊಡಿತಿದ್ದಾಗ ಒಂದು ಹಾಳಾಗಿರುತ್ತಲ್ಲ, ಅದನ್ನು ತೆಗೆದಿಟ್ಕೊಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಮಚ್ ಇಲ್ಲ ಅಂದರೆ, ನೀವು ಮಾರ್ಟರ್ ಆ್ಯಂಡ್ ಪೇಸಲ್ ಬರುತ್ತಲ್ಲ ಅಂದರೆ ಕುಟಾಣಿ ಅಂತೀವಲ್ಲ, ಅದರಲ್ಲೂ ಕೂಡ ನೀವು ತೆಂಗಿನಕಾಯಿ ಓಪನ್ ಮಾಡ್ಕೋಬೋದು. ಸೊ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಒಂದು ಲೈನ್ನ ನೀರಲ್ಲಿ ಲೈನ್ ಥರ ಮಾಡಿಕೊಂಡು ಆ ಒಂದೇ ಪ್ಲೇಸ್ಗೆ ಹೊಡಿತಾ ಇರಬೇಕು, ಆಗ ಓಪನ್ ಆಗುತ್ತೆ. ಸೊ ನೋಡಿ, ಈಗ ಕಂಟಿನ್ಯೂಸ್ ಆಗಿ ಒಂದೇ ಪ್ಲೇಸ್ಗೆ ಹೊಡೆದ್ರೆ ಈ ರೀತಿ ಓಪನ್ ಆಗುತ್ತೆ, 2 ಈಕ್ವಲ್ ಪಾರ್ಟ್ ಆಗಿ ಆಗುತ್ತೆ. ಸೊ ನೋಡಿದ್ರಲ್ಲ, ನಾನು 2 ರೀತಿ ಕೂಡ ತೆಂಗಿನಕಾಯಿನ ಓಪನ್ ಮಾಡ್ಕೋತೀನಿ. ಆ್ಯಕ್ಚುಲಿ ಮದುವೆ ಆದಾಗೆಲ್ಲ ಈ ರೀತಿ ತೆಂಗಿನಕಾಯಿ ಎಲ್ಲ ಹೊಡಿಯೋದಕ್ಕೆ ಸ್ವಲ್ಪ ಭಯ ಇರ್ತಿತ್ತಲ್ಲ, ಹಾಗಾಗಿ ಕುಟಾಣಿಗಳನ್ನ ಯೂಸ್ ಮಾಡ್ತಾ ಇದ್ದೆ, ಅಥವಾ ಗೋಡೆ ಎಡ್ಜಲ್ಲಿ ಕೂಡ ಹೊಡಿತಾ ಇದ್ದೆ. ಸೊ ಈಗ ಸ್ವಲ್ಪ ಗ್ರಿಪ್ ಸಿಕ್ಕಿರೋದ್ರಿಂದ ನಾನು ಮಚ್ಚಲ್ಲಿ ಹೊಡಿತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಆದಷ್ಟು ಕುಟಾಣಿಗಳಲ್ಲೇ ಟ್ರೈ ಮಾಡಿ. ಸೊ ಈ ರೀತಿ ಎಲ್ಲ ಸುಲ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ, ಒಂದು ಕಾಯಿ ಹಾಳಾಗಿತ್ತಲ್ಲ, ಅದನ್ನು ಬಿಸಾಕ್ಬಿಡ್ತಾ ಇದ್ದೀನಿ. ಸೊ ಈಗ ಕಟ್ ಮಾಡಿ ತೆಗೆದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಒಂದು 2 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಪಲ್ಯಕ್ಕೆ ಬೇಕಾಗಿದ್ದಾಗ ಇನ್ಸ್ಟೆಂಟಾಗಿ ಇದನ್ನು ಗ್ರೇಟ್ ಮಾಡಿರೋದನ್ನ ಹಾಗೆ ಹಾಕ್ಕೋಬೋದು. ಸೊ ಹಾಗಾಗಿ ಒಂದು 2 ಬೌಲಷ್ಟು ತರಿ ತರಿಯಾಗಿ ಇಟ್ಕೊಳ್ತೀನಿ, ಹಾಗೆ 1 ತೆಂಗಿನಕಾಯಿ ಇದನ್ನು ಹಾಗೆ ಇಟ್ಕೊಳ್ತೀನಿ ಒಂದು ಬಾಕ್ಸಲ್ಲಿ. ಸೊ ಯೂಶಲಿ ಒಂದು 2-3 ಬಾಕ್ಸಲ್ಲಿ ಹೀಗೆ ಕಟ್ ಮಾಡಿ ಮತ್ತು ಗ್ರೇಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈಗ ಒಂದು 2 ಬಾಕ್ಸಲ್ಲಿ ಹೀಗೆ ತುರಿದಿಟ್ಕೊಂಡಿದ್ದೀನಿ, ಹಾಗೆ 1 ಬಾಕ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ಆದಷ್ಟು ಫ್ರೀಜರಲ್ಲಿ ಇಟ್ಕೊಳ್ತೀನಿ. ಸೊ ಫ್ರೀಜರ್ ಸೇಫ್ ಕಂಟೈನರ್ಗಳನ್ನು ಯೂಸ್ ಮಾಡಿ. ಸೊ ಇವೆಲ್ಲ ಫ್ರೀಜರ್ ಸೇಫ್ ಕಂಟೈನರ್ಸು. ಇನ್ ಕೇಸ್ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈಗ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿನ ಹಚ್ಚಿ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು, ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ, ವಿಡಿಯೋದಲ್ಲಿ ತೋರಿಸೋದನ್ನು ಮರೆತುಬಿಟ್ಟೆ. ಸೊ ಎಲ್ಲವನ್ನು ಹಾಕ್ಕೊಂಡು ಚಟ್ನಿಯನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡೆ. ಹಾಗೆ ಈಗ ಅದಕ್ಕೆ ದೋಸೆಯನ್ನು ರೆಡಿ ಮಾಡಿಕೊಂಡು ಪ್ರೋಟೀನ್ಗೆ ಒಂದು 1/2 ಬೌಲನ್ನು ಮಾಡಿಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ನಿಮ್ಮ ಹತ್ರ ಲೈಕ್ ನೀವು ಎಗ್ ತಿನ್ನಲ್ಲ ಅಂದರೆ ಪನ್ನೀರ್ ಅಥವಾ ತೋಫು ಅಥವಾ ರಾಜ್ಮಾ ಯಾವುದಾದ್ರೂ ಒಂದು ಪ್ರೋಟೀನ್ ಇರೋವಂಥ ಐಟಮ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.